ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಅವರೇ, ಶಾಸಕರಾದಂಥ ಗಣೇಶ್ ಕೇರಿಯವರೇ, ಶಾಸಕರಾದಂಥ ಮಹಾಪ್ರೇಶ್ ಕೌಜಿಲ್ಗಿ ಅವರೇ, ರಾಜು ಅಶೀಫ್ ಶೇಟ್ ಅವರೇ, ವಿಶ್ವಾಸ್ ವೈದ್ಯ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಹನುಮಂತ ನಿರಾಣಿ ಅವರು, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗಳೆ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇತರ ಎಲ್ಲ ಆಹ್ವಾನಿತ ಬೆಂಬಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಕಿತ್ತೂರಿನಲ್ಲಿ 23, 24, 25 ಮೂರು ದಿನಗಳ ಕಾಲ ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಅಂಗವಾಗಿ ಈ ವರ್ಷ ಕಿತ್ತೂರು ವಿಜಯಕ್ಕೆ 200 ವರ್ಷಗಳು ತುಂಬಿದೆ. ಅದರ ಜಯಂತೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದೆ. ಕಿತ್ತೂರು ಸಂಸ್ಥಾನ ಇದನ್ನ ಆಳದಂಥ ಶ್ರೀಮತಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಒಬ್ಬ ವೀರ ಮಹಿಳೆ, ಬ್ರಿಟಿಷ್ನವರ ವಿರುದ್ಧವಾಗಿ ಅವರು ಮಾಡಿದಂಥ ಕಾನೂನನ್ನು ವಿರೋಧಿಸಿ ನಾನು ತೆರಿಗೆಯನ್ನು ಕೊಡಲ್ಲ ಅಂದರೆ ಆ ಕಾಲದಲ್ಲಿ ಕಪ್ಪ ಕಾಣಿಕೆ, ಕಪ್ಪ ಕಾಣಿಕೆಯನ್ನು ಕೊಡಲ್ಲ, ಅವರು ಒಂದು ಕಾನೂನು ಮಾಡಿದರು. ಆ ಕಾನೂನು ಏನಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾನೂನನ್ನು ಮಾಡಿದ್ರು. ಅದನ್ನ ಧಿಕ್ಕರಿಸಿ ಬ್ರಿಟಿಷ್ನವರನ್ನ ಎದುರಾಕೊಂಡು, ಯಾಕಂತಂದ್ರೆ ಅವತ್ತು ಬ್ರಿಟಿಷ್ನವರು ಭಾರತದಲ್ಲಿ ಮಹಾ ಶಕ್ತಿಶಾಲಿಗಳು, ಅಂತ ಬ್ರಿಟಿಷ್ನವರನ್ನ ಎದುರಾಕೊಂಡು ನಿಮಗೆ ಕಪ್ಪ ಕಾಣಿಕೆಯನ್ನು ಕೊಡಲ್ಲ, ನಾವು ಯುದ್ಧವನ್ನೇ ಮಾಡ್ತೇವೆ ನಿಮ್ಮ ಮೇಲೆ ಅಂತೇಳಿ ಯುದ್ಧವನ್ನ ಸಾರಿ ಬ್ರಿಟಿಷ್ನವರ ವಿರುದ್ಧ ಜಯವನ್ನ ಪಡೆದಂಥವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಅಂತಕ್ಕಂಥವ್ರನ್ನು ಮರಳಿಕ್ಕೆ ಸಾಧ್ಯ. ಆ ಯುದ್ಧ ಆಗಿ 200 ವರ್ಷಗಳಾಗಿದೆ. ಅದರ ಪ್ರಯುಕ್ತ ಈ ವರ್ಷ
ವಿಶೇಷವಾಗಿ ಕಿತ್ತು ಉತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ. ನಮ್ಮ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಈ ವರ್ಷ 200 ವರ್ಷ ಆಗ್ತಾ ಇದೆ ಬ್ರಿಟಿಷ್ನವರ ಯುದ್ಧ ಜೈಸಿ ಯುದ್ಧದಲ್ಲಿ ಜೈಸಿ ಕಿತ್ತೂರು ರಾಣಿ ಚೆನ್ನಮ್ಮನವರು. ಅದಕ್ಕೋಸ್ಕರ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಾನು ಕಿತ್ತೂರು ರಾಣಿಯವರ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಅಪಾರವಾದಂಥ ಗೌರವ ಆಯ್ತಪ್ಪ. ನಾನು ಹೆಚ್ಚು ಅನುದಾನವನ್ನು ಕೊಡೋಣ ಈ ಸಾರಿ. ಈ ಸಾರಿ ಅದ್ಧೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡಿ ಅದರ ಜೊತೆಗೆ 200 ವರ್ಷಗಳ ವಿಜಯೋತ್ಸವವನ್ನು ಕೂಡ ಆಚರಣೆ ಮಾಡಿ ಅಂತೇಳಿ ನಮ್ಮ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರವರಿಗೆ ಹೇಳಿದೆ. ಅದೇ ರೀತಿ ಮಾಡಿದ್ದಾರೆ. ನಾನು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮಿ ಸ್ವಾಮೀಜಿ ಅವರು ಹೇಳಿದ್ರು, ನಾನು ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ನೀವರಿಗೆ ಸರ್ಕಾರದಿಂದ ಮಾಡಿದ್ರೆ ಹಿಂದೆ ಯಾರಾದರೂ ಸ್ವಾಮೀಜಿ ಹನುಮಂತ್ ಗಿರಾಣಿ ಯಾರು ಮಾಡಿಲ್ಲ, ನಾವು ಮಾಡಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ನಾನು ಸರ್ಕಾರದ ವತಿಯಿಂದ ಜಯಂತ್ಯೋತ್ಸವವನ್ನು ಮಾಡೋವರಿಗೆ ಇಂದಿನ ಯಾವ ಸರ್ಕಾರನು ಕೂಡ ಇದ್ರ ಬಗ್ಗೆ ಯೋಚನೆಯನ್ನು ಮಾಡಿರಲಿಲ್ಲ. ಅದನ್ನು ಮಾಡಬೇಕು ಅಂತ ತೀರ್ಮಾನನೂ ಕೂಡ ಮಾಡಿರಲಿಲ್ಲ. ಅನೇಕ ಜಯಂತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಉದ್ದೇಶ ಅವರನ್ನು ವೈಭವೀಕರಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇಂದಿನ ಜನರಿಗೆ, ಪೀಳಿಗೆಗೆ ನಮ್ಮ ಇತಿಹಾಸ ಗೊತ್ತಾಗಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಇವತ್ತು ನನಗೆ ಜ್ಞಾಪಕ. ನಾವು ಜಯಂತ್ಯೋತ್ಸವವನ್ನು ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ನಾವು ಮರೀಲಿಕ್ಕಾಗಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷ್ನವರ ಹೋರಾಟ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ನವರೇ ಬಿಟ್ಟು ಪೊಲಗಿ ಅಂತಕ್ಕಂಥ ಕಹಳೆಯನ್ನ ಊದ್ದವರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಕೂಡ ಮೊದಲಿಗರು ಅಂತಕ್ಕಂಥ ಮಾತುಗಳನ್ನು ಒಬ್ಬ ಹೆಣ್ಣು ಮಗಳಾಗಿ ಈ ವೀರ ಮಹಿಳೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಇದೆಯಲ್ಲ, ಬಲಿಷ್ಠವಾದಂಥವರು ಬ್ರಿಟಿಷ್ನವರು. ಬ್ರಿಟಿಷ್ನವರು ಈ ದೇಶವನ್ನು 200 ವರ್ಷ ಆಳಲು, 200 ವರ್ಷ. ನಾವು ಅದರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ ಇವರೆಲ್ಲ ಜ್ಞಾಪಿಸ್ಕೊತ ಇದ್ದೀವಿ. ಯಾಕೆ ಅವರೆಲ್ಲರೂ ಕೂಡ ವಿದೇಶಿಗರ ಮೇಲೆ, ವಿದೇಶಿಗರು ಈ ದೇಶವನ್ನು ಆಳಬಾರದು, ಭಾರತೀಯರೇ ಈ ದೇಶವನ್ನು ಆಳಬೇಕು, ಭಾರತೀಯರೇ ಈ ದೇಶದ ಪ್ರಜೆಗಳಾಗಬೇಕು ಅಂತೇಳಿ ಹೋರಾಟ ಮಾಡಿದಂಥವರು ಇವರು. ಇವ್ರ ಜೊತೆಯಲ್ಲಿ ಬಾಳಪ್ಪ ಮತ್ತು ಸಂಗೊಳ್ಳಿ ರಾಯಣ್ಣ
ಬಾಳಪ್ಪ ಮತ್ತು ಸಂಬಂಧ ಅವರು ಕೂಡ ತೀರೋದ್ಭುತವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಜೊತೆ ನಿಂತ್ಕೊಂಡು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಆಗ ಠಾಕ್ರೆ ಅಂತ ಒಬ್ಬರು ಇದ್ರು ಬ್ರಿಟಿಷ್ನವರ ಜೊತೆ ಆ ಠಾಕ್ರೆಯನ್ನು ಕೊಂದಾಕಿದ್ದು ಈ ಯುದ್ಧದಲ್ಲಿ ಬಾಳಪ್ಪ ಅದರಿಂದ ನಾವು ಅವ್ರನ್ನೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನು ಪ್ರೀತಿಸಬೇಕು, ಈ ದೇಶದ ಜನರನ್ನು ಪ್ರೀತಿಸಬೇಕು. ಯಾವುದೇ ಕಾರಣಕ್ಕೆ ಈ ದೇಶವನ್ನಾಗಲಿ ಈ ದೇಶದ ಜನರನ್ನಾಗಲಿ ದ್ವೇಷ ಮಾಡಬಾರದು. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು. ಅವರು ಯಾವುದೇ ಜಾತಿ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆಗೆ ಸೇರಿರಲಿ, ಯಾವುದೇ ಸಂಸ್ಕೃತಿಗೆ ಸೇರಿರಲಿ, ಎಲ್ಲರನ್ನು ಕೂತ ಪ್ರೀತಿಸಬೇಕು. ಇವತ್ತು 143 ಕೋಟಿ ಜನ ಭಾರತ ದೇಶದಲ್ಲಿ ಇದ್ದಾರಲ್ಲ, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಮನುಷ್ಯರು. ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ದ್ವೇಷ ಮಾಡಿ ಅಂತ ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಕ್ಕಂಥ ಜನರು ಯಾರೇ ಇದ್ದರೂ ಕೂಡ ಅವರನ್ನು ನಾವೆಲ್ಲರೂ ಕೂಡ ವಿರೋಧ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಕುವೆಂಪು ಅವರು ಮಾತಾಡ್ತಾರೆ ಏನಪ್ಪ ಅಂತಂದ್ರೆ, ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಹುಟ್ಟುವಾಗ ಎಲ್ಲ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಅಂತಮಾನವರಾಗ್ಬಿಡ್ತಾರೆ. ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಡಬೇಕು ಹೊರತು ಅಲ್ಪಮಾನವರಾಗಬಾರದು ಅಂತಕ್ಕಂಥ ಸಂದೇಶವನ್ನು ರಾಷ್ಟ್ರಕವಿ ಕುವೆಂಪು ಅವರು ಈ ನಾಡಿಗೆ ಈ ಸಮಾಜಕ್ಕೆ ಕೊಟ್ಟು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮನವರು ತಮ್ಮ ಸಂಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅವರ ಪ್ರಾಣವನ್ನೇ ತ್ಯಾಗ ಮಾಡೋ ಅನೇಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರಲ್ಲ, ಬಹಳ ಜನ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಅಷ್ಟು ಸುಲಭವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಅನೇಕ ನಾಯಕರುಗಳ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಬೇಕು, ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಕೂಡ ಮುಖ್ಯವಾಗಿ ಇಲ್ಲಿಗೆ ಬರಬೇಕು. ಅವರು ದಲಿತರಿರಲಿ, ಹಿಂದುಳಿದವರಿರಲಿ, ಅಲ್ಪಸಂಖ್ಯಾತರಿರಲಿ, ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು. ಅದನ್ನೇ ಬಸವಣ್ಣ ಹೇಳುತ್ತಲ್ಲ, ಸಮಾಜ ನಿರ್ಮಾಣ ಆಗಬೇಕು, ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು. ಕರ್ಮ ಸಿದ್ಧಾಂತ ತಿರಸ್ಕರಿಸಬೇಕು. ನಾವೆಲ್ಲರೂ ಕೂಡ ಮೌಢ್ಯಗಳನ್ನು ತಿರಸ್ಕರಿಸಬೇಕಾಗ್ತದೆ, ಕನ್ನಾಚಾರಗಳನ್ನು ತಿರಸ್ಕರಿಸಬೇಕಾಗ್ತದೆ. ಇದೇ ನಾವು ಬಸವಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಕರೆಯುತ್ತೆ. ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ. ಹಿಂದೆ ಯಾರು ಕೂಡ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರಲಿಲ್ಲ. ಬಸವಣ್ಣವರನ್ನ ಅಥವಾ ಮೆಚ್ಚಿಸಲಿಕ್ಕೆ ಸಮಾಜವನ್ನು ಮೆಚ್ಚಿಸ್ಕೊಳ್ಳಿಕ್ಕೆ ಮಾಡಿದಂಥದ್ದನ್ನ ಅವ್ರು ಮಾಡಿದಂಥ ಕೆಲಸ ಇದೆಯಲ್ಲ, ಸಾಮಾಜಿಕ ಹೋರಾಟ ಇದೆಯಲ್ಲ, ಸಾಮಾಜಿಕ ಕ್ರಾಂತಿ ಇದೆಯಲ್ಲ,
ಕ್ರಾಂತಿಗೋಸ್ಕರ ಅವರು ಒತ್ತು ಕೂಡ ಪ್ರಸ್ತುತ, ಅವರ ವಿಚಾರಗಳು ಪ್ರಸ್ತುತ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದಾರೆ. ನಾವು ಬಸವಾದಿ ಶರಣರು ಏನು ಹೇಳಿದ್ರು, ಅವರ ವಿಚಾರಗಳೇನಿದ್ದಾವೆ, ಅವರ ಆಚಾರಗಳೇನಿದ್ದಾವೆ, ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಅವರೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು, ಸಮಾಜ ನಿರ್ಮಾಣ ಆಗಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಕೇವಲ ಅಧಿಕಾರ ಅನುಭವಿಸಕ್ಕಲ್ಲ, ಅಧಿಕಾರವನ್ನು ಉಪಯೋಗಿಸಿ ಬದಲಾವಣೆಯನ್ನು ಮಾಡಲಿಕ್ಕೋಸ್ಕರವಾಗಿ ಅಧಿಕಾರ ಬಂದಿರ್ತದೆ. ಅಧಿಕಾರವನ್ನು ಉಪಯೋಗಿಸ್ಕೊಂಡು ಬದಲಾವಣೆಯನ್ನು ತರಬೇಕು. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಸುಲಭವಾಗಿ ಅಸಮಾನತೆ ಹೋಗಲ್ಲ, ಜಾತಿ ಹೋಗಲ್ಲ. 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಹೋಗಿದೆಯಾ ಜಾತಿ, ಇವನಾರವ 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 ಎಂದು ನಿಲ್ಲಿಸಿದ್ದೀರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ನಿಲ್ಲಿಸಯ್ಯ, ನಿನ್ನ ಮನೆಯ ಮಗನೆಂದು ನಿಲ್ಲಿಸಯ್ಯ, ಕುಂಡಲ ಸಂಗಮ ದೇವ. ನಾನು ಹೋಗಿಲ್ಲ ಜಾತಿ, ಅಂತರ್ಜಾತಿ ವಿವಾದಗಳನ್ನ ವಿವಾಹವನ್ನು ಮಾಡುವುದು. ಆದರೂ ಕೂಡ ನಾವು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಜಾತ್ಯಾತೀತ ರಾಷ್ಟ್ರ ನಿರ್ಮಾಣ, ಸಮಾನತೆಯ ಸಮಾಜ, ಎಲ್ಲರೂ ಮುಖ್ಯವಾಗಿ ನೀವು ಬರಬೇಕು ಅಂತ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಜಾರಿ ಮಾಡಿ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ, ಎಲ್ಲ ಜಾತಿಯಲ್ಲಿ ಬಡವರಿದ್ದಾರೆ, ಎಲ್ಲ ಬಡವರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಕೇವಲ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲೋದಿಲ್ಲ, ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ, ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಆಮೇಲೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದ ರಾಜಕೀಯಕ್ಕೆ ಅರ್ಥ ಬರ್ತದೆ, ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಯಶಸ್ವಿ ಆಗ್ತದೆ. ಇಲ್ಲದ್ರೆ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ನಾಡನ್ನು ಪ್ರೀತಿಸ್ಬೇಕು, ಈ ಸಮಾಜವನ್ನು ಪ್ರೀತಿಸ್ಬೇಕು, ಜನರನ್ನು ಪ್ರೀತಿಸ್ಬೇಕು. ಮತ್ತೆ ಎಲ್ರಿಗೂ ಕೂಡ ಸಾಧ್ಯವಾದ ಮಟ್ಟಿಗೆ ಈಗ ಕಿತ್ತೂರಾಣಿ ಚೆನ್ನಮ್ಮನವರು ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿ, ಬಾಳಪ್ಪನವರು ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿ, ಸಂಗೊಳ್ಳಿ ರಾಯಣ್ಣವರು ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿ, ಸಮಾಜಕ್ಕೋಸ್ಕರ ನಾಡಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ನಾವು ಅದಕ್ಕೋಸ್ಕರ ಈ ನಾಡನ್ನು ಪ್ರೀತಿಸಬೇಕು, ದೇಶ ಪ್ರೇಮವನ್ನು ಬೆಳೆಸಿಕೊಳ್ಬೇಕು, ಜನರನ್ನ ಪ್ರೀತಿಸಬೇಕು, ಮಾನವೀಯತೆಯಿಂದ ಬದುಕತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಾವು ಎಲ್ಲ ಮಹನೀಯರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಕಳೆದ 3 ದಿನಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ವಿಚಾರ ಸಂಸ್ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಈ ನಾಡಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಸಂಸ್ಕೃತಿಯನ್ನು, ಕಲೆ, ನಮ್ಮ ಸಾಹಿತ್ಯ, ನೃತ್ಯ ಇವೆಲ್ಲವನ್ನು ಕೂಡ ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಮತ್ತು ನಿಮ್ಮೆಲ್ಲರಿಗೂ ಕೂಡ, ಯಾಕಂದರೆ ಇಷ್ಟೊಂದು ಜನ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಜಿಲ್ಲಾಡಳಿತ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಮುಂದಾಡಕ್ಕೆ ವಹಿಸಿದ
ಮಾಡಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ರವರು ಮುಂದಾಳತ್ವ ವಹಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡು ನಿಮ್ಮೆಲ್ಲರಿಗೂ ಕಿತ್ತೂರು ರಾಣಿ ಚೆನ್ನಮ್ಮನವರ ಈ ಯುದ್ಧ ಮಾಡಿ 200 ವರ್ಷಗಳಾಗಿದೆಯಲ್ಲ, ಈ 200 ವರ್ಷಗಳ ದಶಮಾನ ವಿಜಯೋತ್ಸವ ಅದರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನೀವೆಲ್ಲರೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನವರಿಂದ ಪ್ರೇರಣೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.